राज्य आहार मंत्री सन्मान्य उमेश कत्ती अवरु इवत्तु रैतर बग्गे ಏನು ಅವಹೇಳನಕಾರಿಯಾಗಿ ಮಾತಾಡಿದಾರೋ ಅದನ್ನು ಇಡೀ ರಾಜ್ಯಾದ್ಯಂತ ಹೋಗಿ ನಾವು ಖಂಡಿಸ್ತಾ ಇದ್ವಿ. ಕಾರಣ ಏನಂದರೆ ಲಾಕ್ಡೌನ್ ಬಂದು ಇಡೀ ಒಂದು ದೇಶದ ಮತ್ತು ನಮ್ಮ ರಾಜ್ಯ ಜನರ ಸಂಕಷ್ಟಕ್ಕೆ ಸ್ಪಂದಿಸಿದೆ. ಇವತ್ತು ಜನರ ಸಾಮಾನ್ಯರು ಇವತ್ತು ತುಂಬ ಅಧೋಗತಿಯಲ್ಲಿ ಜೀವನ ಸಾಗಿಸ್ತಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ರೇಷನ್ ಅಂಗಡಿಗಳಲ್ಲಿ ಕೊಡ್ತಾರಂಥ ಅಕ್ಕಿಯನ್ನು 5 ಕೆಜಿಯಿಂದ 2 ಕೆಜಿಗೆ ಇಳಿಸಿರುವಂಥ ಸಂದರ್ಭದಲ್ಲಿ ಇದನ್ನು ಕೇಳಿದಂಥ ನಮ್ಮ ರೈತರಿಗೆ ನೀವು ಸಾಯಲಿ ಅಂತೇಳ್ಬಿಟ್ಟು ಬೇಜವಾಬ್ದಾರಿ ಉತ್ತರ ನೀಡಿದ್ದಾರೆ. ಅವರು ಈ ತಕ್ಷಣ ರಾಜೀನಾಮೆ ನೀಡಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಆರೋಗ್ಯ ಸಚಿವ ಇದು ಆಹಾರ ತಕ್ಕಂಥ ಉಮೇಶ್ ಕತ್ತಿ ಅವರು ಸುಮ್ಮನೆ ಜನಕ್ಕೆ ಈ ತೊಂದರೆ ಕೊಡೋ ಬದಲು ರಾಜೀನಾಮೆ ಕೊಟ್ಟು ಮನೆಯಲ್ಲಿ ಆರಾಮಾಗಿರೋದು ಒಳ್ಳೆಯದು. ಈ ಲಾಕ್ಡೌನ್ ಸಂಕಷ್ಟದಾಗಿರತಕ್ಕಂಥ ಸಂದರ್ಭದಲ್ಲಿ 5 ಕೆಜಿ ಅಕ್ಕಿ ಕೊಡ್ತಾ ಇರೋದನ್ನ 2 ಕೆಜಿ ಮಾಡಿದ್ದಾರೆ. ದಯವಿಟ್ಟು ನಿಮ್ಮಲ್ಲಿ ನಾವು ಮನವಿ ಮಾಡ್ಕೊತೀವಿ. ನಾವು ಹೇಳ್ಕೊಳ್ಳೋದು ಒಂದೇ, ನಿಮ್ಮನ್ನು ರಾಜೀನಾಮೆ ಕೊಟ್ಟುಬಿಟ್ಟು ದಯವಿಟ್ಟು ಮನೆಯಲ್ಲಿರಿ. ಅದೇ ರೀತಿ ಯಡಿಯೂರಪ್ಪನವರು ಡಿಸ್ಟಿಕ್ ಆಗಿರ್ತಕ್ಕಂಥ ತುಮಕೂರಿನಲ್ಲಿ ಶಿವಮೊಗ್ಗದಲ್ಲಿ 5 ಕೆಜಿ ಕೊಟ್ಟಿದ್ದೀರಾ, ನಮ್ಮಲ್ಲಿ 2 ಕೆಜಿ ಕೊಟ್ಟಿದ್ದೀರ. ಯಾವ ನ್ಯಾಯ ಸ್ವಾಮಿ, ಯಾವ ನ್ಯಾಯ? ನೀವು ಸುಮ್ಮನೆ ಮನೆಯಲ್ಲಿ ಇದ್ಬಿಡಿ, ನೀವು ಅಧಿಕಾರ ಮಾಡಿಬಿಡಿ. ಜನಗಳನ್ನ ಸಾಯ್ತಾ ಇದ್ದಾರೆ, ಸಾಯೋದ್ರನ್ನ ಇನ್ನೂ ಸಾಯಿಸಕ್ಕೆ ಹೋಗ್ಬಿಡಿ. ದಯವಿಟ್ಟು ನಿಮ್ಮಲ್ಲಿ ನಾವು ಕಳುವಳಿ ಮಾಡ್ಕೊತಾ ಇದ್ದೀವಿ, ಪ್ರಾರ್ಥನೆ ಮಾಡ್ಕೊತೀವಿ. ಇಲ್ಲ ನಿಮ್ಮಲ್ಲಿ ಯೋಗ್ಯತೆ ಇದ್ದರೆ ಅಧಿಕಾರ ಮಾಡಿ, ಇಲ್ಲ ಅಂದರೆ ದಯವಿಟ್ಟು ರಾಜೀನಾಮೆ ಕೊಟ್ಟು ನೀವು ಹೋಗಿ ಸಾಯಿರಿ, ನಮ್ಮನ್ನು ಸಾಯಿಸಕ್ಕೆ ಹೋಗ್ಬೇಡಿ. ಈ ನಾನು ಹೇಳ್ತಾ ಇರ್ತಕ್ಕಂಥ ಒಂದು ಮಾತನ್ನು ದಯವಿಟ್ಟು ಮಾನ್ಯ ಆಹಾರ ಸಚಿವರು ಸ್ವಲ್ಪವರೆಗೂ ನೀವು ಒಂದು ವ್ಯವಸ್ಥೆ ಮಾಡಬೇಕಂತ ನಮ್ಮಲ್ಲಿ ಪ್ರಾರ್ಥನೆ. ಹಂಗೆ ಹೋಗಿದ್ದಕ್ಕೆ ಎಲ್ಲರೂ ಕವರ್ ಆಗಿದೆ. ಸುತ್ತ ಹಿಂಗ ಹೋತಾನು ಮಗನ್ ನಾಯ್ಕ ಹೋಗ್ತಾನ.